ಅವನು ಈಗಾಗ್ಲೇ ನಮ್ ಹುಡುಗರ ಕೈಲಿ ಸಿಕ್ಕಾಕೊಂಡಿದ್ದಾನೆ. ಹೆಣ ಹೆಣ ಆಗೋಗಿರ್ತಾನೆ. ಜೊತೆಗೆ ಅದೇನೋ ಹುಡುಗರು, ನಿಮ್ ಕಡೆ ಹುಡುಗರು ಅಂತ ಅಂದಿಲ್ಲ, ಅವರು ಕೂಡ ಹಣಗಾಯಿ ನೀರ್ಗಾಯಿ ಆಗಿರ್ತಾರೆ. ಶಶಿ, ಪ್ರತಿ ಸಲೀನು ನಿಮ್ ಕಾಯಿ ಗೆಲ್ಲತ್ತೆ ಅಂತ ಅನ್ಕೊಂಬಿಡಿ. ದುಷ್ಟತನಕ್ಕೆ ಮೊದಲು ಗೆಲುವು, ಆಮೇಲೆ ಸೋಲು. ಬೇಕಿದ್ರೆ ಚಾಲೆಂಜ್ ಮಾಡ್ತೀನಿ. ನಮ್ ಮೂರ್ ಜನ ಅಕ್ಕ ತಂಗಿಯರಿಂದನೆ ನಿಮ್ ಆಟಕ್ಕೆ ಅಂತ್ಯ. ನೀನ್ ಈ ತರ ಮಾತಾಡೋದೆಲ್ಲ ನೋಡಿ, ರೆಬಲ್ ಆಗಿರೋದೆಲ್ಲ ನೋಡಿ, ನೀನು ನಿಮ್ ಅಕ್ಕಂದ್ರ ತರ ಅಲ್ಲ, ಸ್ವಲ್ಪ ಬುದ್ಧಿನೂ ಇದೆ ಅನ್ಕೊಂಡಿದ್ದೆ. ಆದ್ರೆ ನಿಮ್ ಅಕ್ಕ ತಂಗಿರ್ದು ಬರೀ ಹಾರಾಡೋದೇ ಆಯ್ತು, ರಿಸಲ್ಟ್ ಮಾತ್ರ ಸೊನ್ನೆ. ನೋಡ್, ನಿಮ್ ಪ್ರಶಾಂತ್ ಮಾವನ್ ಸಾವಿನ ಸುದ್ದಿ ಬಂದೇ ಬಿಡ್ತು. ಒಂದ್ ಕೆಲ್ಸ ಮಾಡು, ಸ್ಪೀಕರ್ ಆನ್ ಮಾಡ್ತೀನಿ, ಕೇಳಿಸ್ಕೊಂಡು ಖುಷಿ, ಅಲ್ಲಲ್ಲ ದುಃಖ ಪಡು. ಹೇಳ ಪ್ರಶಾಂತ್, ಸಿಕ್ಕದ್ನ? ನಾನ್ ಹೇಳಿದ ಕೆಲ್ಸನ ಮಾಡಿ ಮುಗಿಸಿದಿರ ತಾನೆ? ಅಯ್ಯೋ ಇಲ್ಲ ಮೇಡಮ್, ಅವನ ಮಗ ನಮ್ಮ ಕೈ ಸಿಗಾಕೊಂಡಿದ್ದ. ಇನ್ನೇನ್ ಅವ್ನ ಕತೆ ಮುಗಿಸ್ಬೇಕು ಅನ್ನೋಷ್ಟೊಳಗಡೆ ಒಂದು ದೊಡ್ಡ ಎಡವಟ್ ಆಗೋಯ್ತು ಮೇಡಮ್. ಏನ್ ಎಡವಟ್ ಮಾಡಿದ್ರು ನನ್ನ ಮಕ್ಕಳ, ನಿಮ್ ಕೈಯಿಂದ ಏನು ಕೆಲ್ಸ ಆಗಲ್ಲ ಅಲ್ವಾ? ಅದೇನು ಅಂತ ಹೇಳಿ ಸಾಯ್ರು ಮೇಡಮ್. ಅದು ಅದು ನಾವೆಲ್ಲ ಸೇರಿ ಆ ಪ್ರಶಾಂತ್ ಕತೆ ಮುಗಿಸ್ಬೇಕು ಅನ್ನೋಷ್ಟೊಳಗಡೆ ಅವ್ನ್ ಯಾರು ಕ್ಯಾಬ್ ಡ್ರೈವರ್ ಬಂದು ಅವನ್ನ ಸೇವ್ ಮಾಡಿ ಕರ್ಕೊಂಡೋದ ಮೇಡಮ್. ನನ್ ಮಕ್ಕಳ, ತಿಂದು ತಿಂದು ದನಗಳ ತರ ಆಗಿದ್ದೀರ ಹೊರತು ಒಂದು ಕೆಲ್ಸಕ್ಕೂ ಉಪಯೋಗ ಇಲ್ಲ. ಹೋಗಿ ಹೋಗಿ, ಆ ಕ್ಯಾಬ್ ಡ್ರೈವರ್ ಇಂದ ಒದೆ ತಿಂದಿದ್ದೀರಾ. ನಾಚಿಕೆ ಆಗದಿಲ್ವಾ ನಿಮ್ ಜನ್ಮಕ್ಕಿಷ್ಟು? ಅದೇನಾಯ್ತು ಅಂತ ಸರಿಯಾಗಿ ಬೊಗಳ್ರು ಮೇಡಮ್. ಅದೇನಾಯ್ತು ಅಂದ್ರೆ, ಲೇ ಮಗನೇ, ಇದೆಲ್ಲ ಬೇಕಿತ್ತೇನೋ ನಿನ್ಗೆ? ಸ್ಟೆಪ್ಪು ನಮ್ ಜೊತೆ ಇದ್ದಿದ್ರೆ ಪ್ರಾಣನಾದ ಉಳಿಯದಲ್ಲ. ಅಣ್ಣ, ಇವನ್ಗೆ ಈ ತರ ಬೀದಿ ಹಣ ಆಗೋಕೆ ಆಸೆ ಇತ್ತು ಅನ್ಸುತ್ತೆ. ಬಾರಣ, ಇವನ್ ಆಸೆ ಪೂರೈಸ್ಬಿಡಣ. ನೀನೇ ಪೂರೈಸ್ಬಾರ. Yeah.